ನಮಸ್ತೆ ಗೆಳೆಯರೇ, ನಿಮಗಿಂದು ಮೈ ನವಿರೇಳಿಸುವಂತಹ ರೋಮಾಂಚಕ ದೃಶ್ಯವನ್ನು ತೋರಿಸುತ್ತಿದ್ದಾನೆ ಅಹುರಾತ್ರ. ಅಷ್ಟೇ ಅಲ್ಲ, ನೀವು ಈ ವಿಡಿಯೋ ಕೊನೆಯವರೆಗೂ ನೋಡಿ ನಿಮಗೆ ಅಚ್ಚರಿ ಆಗದಿದ್ರೆ ಕೇಳಿ. ಇದು ಬೆಂಗಳೂರಿನ ಜನನಿಬೀಡ ವಿದ್ಯಾರಣ್ಯಪುರದ ಒಂದು ಮನೆಯ ಕಾಂಪೌಂಡ್ ವಾಲ್ ಮೇಲೆ ಇಟ್ಟಂತಹ ಒಂದು ನೀರಿನ ಮಡಿಕೆ. ಅದಕ್ಕೆ ನೀರು ಇಟ್ಟವರು ಆ ಮನೆಯ ಮಾಲಕಿ ಆಶ್ರಯಿ ಎನ್ ರಾಮ್ ಅಂತ ಪ್ರಾಣಿ ಭಕ್ತೆ. ಅದ್ವೇಷ್ಟ ಸರ್ವಭೂತಾನಾಮ್ ಅಂತ ಪ್ರತಿಯೊಂದು ಜೀವಿಯನ್ನು ಇಷ್ಟಪಡುವಂತಹ ಅಹೋರಾತ್ರ ಕಂಡಂತಹ ವಿಶೇಷ ವ್ಯಕ್ತಿತ್ವ. ಉಷಾ ನವರತ್ನಾರಾಮ್ರ ಮಗಳು. ನವರತ್ನಾರಾಮ್ ಕೂಡ ತುಂಬ ಸಾಹಿತ್ಯ ಸೇವೆ ಮಾಡಿದ್ದಾರೆ. ಚಲನಚಿತ್ರ ಮತ್ತು ಪತ್ರಿಕಾ ವಿಚಾರದಲ್ಲಿ ಅನೇಕ ಸಾಹಿತ್ಯವನ್ನು ರಚಿಸಿರುವಂಥವರು. ಉಷಾ ನವರತ್ನಾರಾಮರು ಲೆಕ್ಕ ಸಿಗದಷ್ಟು ಕಾದಂಬರಿಗಳನ್ನು ಬರೆದಿದ್ದಾರೆ. ಅಂತಹ ಅವರ ತಪಸ್ಸಿನ ಫಲವೋ ಎಂಬಂತೆ ಈ ಮೂರನೇ ಮಗಳು ಇಂದಿಗೂ ಪ್ರಾಣಿಗಳ ಸೇವೆಯಲ್ಲಿ ನಿರತರಾಗಿ ಬದುಕುತ್ತಿದ್ದಾರೆ. ಆಶ್ರಯಿ ಎನ್ ರಾಮ್ ಅಹೋರಾತ್ರನ 30 ವರ್ಷದ ಹಿಂದಿನ ಸ್ನೇಹ. ಆಕೆ ಏನು ಅಂತ ಅಹೋರಾತ್ರನಿಗೆ ಅಂದೇ ಗೊತ್ತಾಗಿತ್ತು. ನಿರತ ಪ್ರಾಣಿಗಳ ಸೇವೆಗಾಗಿ ತನ್ನನ್ನು ಅರ್ಪಣೆ ಮಾಡಿಕೊಂಡಿದ್ದಾರೆ. ಎಷ್ಟು ಧೈರ್ಯ ನೋಡಿ, ಈಗ ನೋಡಿ ಏನಾಗುತ್ತೆ ಅಂತ. ಪ್ರಾಣಿಗಳಿಗೆ ನೀರೊಂದೇ ಇಟ್ಟರೆ ಕಷ್ಟ ಆಗುತ್ತೆ, ಈ ಬಿಸಿಲಿನ ಬೇಗೆಗೆ ತಂಪಾಗಿರಲಿ ಅಂತ ಐಸ್ ಕ್ಯೂಬ್ಸ್ ಹಾಕಿದರೆ ಹಾವು ಕುಡಿಯಲು ಬಂದಿದೆ. ಆ ಹಾವು ಪರಿಚಿತವಲ್ಲದ ಹಾವು, ತನ್ನಷ್ಟಕ್ಕೆ ತಾನಿದ್ದಂತಹ ಒಂದು ಅರಣ್ಯದ ಹಾವು. ಅದನ್ನು ಆಕೆ ಎಷ್ಟು ಧೈರ್ಯದಿಂದ ಪ್ರೀತಿಯಿಂದ ಮುಟ್ಟುತ್ತಾರೆ ನೋಡಿ. ಅದಕ್ಕೆ ಪ್ರಾಣಿಗಳ ಮನಸ್ಸನ್ನು ಅರಿತವರಿಗೆ ಗೊತ್ತು ಆ ಅನುಭವ, ಆ ದಿವ್ಯಾನುಭವ ನೋಡಿ. ಆಕೆ ಅದು ಆಕೆಗೆ ಎಷ್ಟು ಗೌರವ ಕೊಟ್ಟಿದೆ, ಹೊಸ ಪರಿಚಿತರಾದರು. ಇವತ್ತು ಬೆಳಗ್ಗೆ ನಡೆದ ಘಟನೆ ಇದು ನೋಡಿ. ಆ ಹಾವು ನೀರು ಕುಡಿದು ತೃಪ್ತಿಯಿಂದ ಹೋಗಬೇಕಾದ್ರೆ ಆಶ್ರಯಿ ಅದರ ಬಾಲವನ್ನು ಸವರುತ್ತಾರೆ ಪ್ರೀತಿಯಿಂದ ನೋಡಿ. ಏನು ಅದ್ಭುತ ಅಲ್ವಾ ಇದು ನೋಡಿ. ಬಾಲ ಎಲ್ಲ ಇಟ್ಕೋತಾರೆ ಇವಾಗ ಕೈಯಲ್ಲಿ ನೋಡಿ. ಏನಿದು, ನಂಬಲ ಸಾಧ್ಯ. ಅಷ್ಟೇ ಅಲ್ಲ, ಇನ್ನೂ ಒಂದು ವಿಡಿಯೋ ಇದೆ ನೋಡಿ, ಇವತ್ತು ಬೆಳಗ್ಗೆ ನಡೆದದ್ದು. ಪಕ್ಷಿಗಳಿಗೆ ಆಹಾರ ಇಟ್ಟರೆ ಎತ್ತರದಲ್ಲಿರೋ ಪಕ್ಷಿನ ತಾನು ಮಾತಾಡಿದ್ರೆ ಬಂದು ಆಹಾರನ ಎತ್ಕೊಂಡು ಹೋದ ದೃಶ್ಯ ನೋಡಿ, ಹೇಗೆ ವರ್ಣಿಸುವುದು. ಈಕೆ ಜ್ಯೋತಿಷ್ಯದಲ್ಲೂ ಆಸಕ್ತಳಾಗಿದ್ದಳು, ಅಂದರೆ ತುಂಬ ವೈಜ್ಞಾನಿಕ ಜ್ಯೋತಿಷ್ಯ, ತುಂಬ ಪ್ರಾಕ್ಟಿಕಲ್ಲು. ಅಹೋರಾತ್ರನ ಅಧ್ಯಯನದ ದಿನಗಳಲ್ಲಿ ನಾವು ದಿನನಿತ್ಯವೂ ಭೇಟಿಯಾಗ್ತಾ ಇದ್ವಿ. ಜ್ಯೋತಿಷ್ಯ, ಪ್ರಾಣಿದಯೆ, ಅನೇಕ ವಿಚಾರಗಳನ್ನು ನಾವು ಮಾತಾಡ್ತಾ ಇದ್ವಿ. ಆಗ ಪರಿಚಯ ಆದ ವ್ಯಕ್ತಿ ಆಶ್ರಯಿ ಎನ್ ರಾಮ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಪ್ಲೇಯರ್ ಆಗಿದ್ದರು. ಆಗ ಶಾಂತಾ ರಂಗಸ್ವಾಮಿ ನಾಯಕತ್ವದಲ್ಲಿ ಕರ್ನಾಟಕ ಸ್ಟೇಟ್ ಟೀಮ್ ಭಾರತದಲ್ಲೇ ಉನ್ನತ ಮಟ್ಟದಲ್ಲಿತ್ತು. ಅದರಲ್ಲಿ ಆಲ್ರೌಂಡರ್ ಆಗಿ ಆಡ್ತಿದ್ದಿದ್ದು ಆಶ್ರಯಿ ಎನ್ ರಾಮ್. ಅಷ್ಟೇ ಅಲ್ಲ, ಉನ್ನತ ಅಧ್ಯಯನ ಮಾಡಿ ಉನ್ನತ ದರ್ಜೆಯ ಕೆಲಸ ಸಿಕ್ಕಿದ್ರೂ ಬೇಡ ಅಂತ ಹೇಳಿ ಈ ರೀತಿ ಬದುಕ್ತಾ ಇದ್ದಾರೆ. ನಮಗೆ ಮಾದರಿಯಾಗಲಿ. ನೀವು ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಇಡುವಲ್ಲಿ ಯಾವ ವ್ಯಯವೂ ಆಗುವುದಿಲ್ಲ, ಪುಣ್ಯ ಬರುತ್ತೆ ಗೆಳೆಯರೆ. ನಾವೆಲ್ಲ ನಮ್ಮ ಮನೆಯ ಮುಂದೆ ನೀರನ್ನು ಇಡೋಣ. ಅಶೋಕ ಚಕ್ರವರ್ತಿ ದೇವನಾಂಪ್ರಿಯ ಆದಾಗ ಮಾಡಿದ ಮೊಟ್ಟ ಮೊದಲ ಕೆಲಸ ಊರೂರಲ್ಲಿ ಪ್ರಾಣಿಗಳಿಗೆ ಆಹಾರ ಇಡೋದು ನೋಡಿ. ಆ ಹದ್ದು ಆ ಮನೆಯ ಮೇಲ್ಗಡೆ ಇದೆ, ಅದು ನೋಡಿ ಎಷ್ಟು ಚೆನ್ನಾಗಿ ಹಾರಿ ಬಂದು ಆಕೆ ಕೊಟ್ಟ ಆಹಾರನ ಸ್ವೀಕರಿಸಿ ಹೋಗಿದ್ದು. ಇದು ಅಚ್ಚರಿ ಅಂದರೆ. ಧನ್ಯವಾದ ಅಹೋರಾತ್ರ.